ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕಿರಣಕೌರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರುವಂಥದ್ದು ಮೊಬೈಲ್ ರಿಪೇರ್ ಶಾಪ್ ವಿತ್ ಅಸೆಸರೀಸ್. ಹೌದು, ಮೊಬೈಲ್ ರಿಪೇರ್ ಶಾಪ್ ವಿತ್ ಅಸೆಸರೀಸು, ಮೊಬೈಲ್ ಶೋರೂಮ್ ಅಲ್ಲ, ನೆನಪಲ್ಲಿರಲಿ. ಯಾಕಂತಂದರೆ ಮೊಬೈಲ್ ಶೋರೂಮ್ ಮಾಡಲಿಕ್ಕೆ ಆ್ಯಕ್ಚುಲಿ ನಿಮಗೆ ತುಂಬ ಇನ್ವೆಸ್ಟ್ಮೆಂಟ್ನ ಅಗತ್ಯವಿದೆ. ಆದ್ದರಿಂದ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮಾಡುವಂಥ ಮೊಬೈಲ್ ರಿಪೇರ್ ಶಾಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮ್ಯಾಟರ್ನ ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಒಂದು ರಿಕ್ವೆಸ್ಟ್ ಇದೆ, ನಮ್ಮ ಮಿಸಸ್ ಅವರು ಹೌ ಟು ಅನ್ನೋ ಒಂದು ಫುಡ್ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ಸಲ್ಲಿ ಇರುತ್ತೆ. ದಯವಿಟ್ಟು ಚಾನಲ್ನ ವಿಸಿಟ್ ಮಾಡಿ, ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಸ್ನೇಹಿತರೆ. ಇದು ನಿಮ್ಮ ಕನ್ನಡಕೋರನ್ನು ವಿನಂತಿ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ಮ್ಯಾಟ್ರಿಕ್ ಬಂದ್ಬಿಡೋಣ. ನಮ್ಮ ಭಾರತ ದೇಶ ಇದೆಲ್ಲ ಆಲ್ಮೋಸ್ಟ್ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಅನ್ಬೋದು ಮೊಬೈಲ್ ಫೋನ್ ಯೂಸರ್ ಅಲ್ಲಿ. ಹೌದು, ಅಷ್ಟೊಂದು ಮೊಬೈಲ್ ಫೋನ್ಗಳು ಯೂಸ್ ಆಗ್ತವೆ, ಅಷ್ಟೊಂದು ಮೊಬೈಲ್ ಫೋನ್ಗಳು ಇಲ್ಲಿ ಶಿಪ್ ಆಗ್ತವೆ, ಅಷ್ಟೇ ಸೇಲ್ಸ್ ಕೂಡ ಆಗುತ್ತೆ ಸ್ನೇಹಿತರೆ. ಇಷ್ಟೊಂದು ಸೇಲ್ಸ್ ಆಗುತ್ತೆ, ಜನರ ಕೈಲಿ ಇಷ್ಟೊಂದು ಮೊಬೈಲ್ ಇದೆ ಅಂದಮೇಲೆ ರಿಪೇರ್ ಇಲ್ಲದೆ ಇರತ್ತ? ಡೆಫಿನೆಟ್ಲಿ ರಿಪೇರ್ಸ್ ಕೂಡ ತುಂಬ ಇದೆ. ಆದ್ದರಿಂದಲೇ ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಮೊಬೈಲ್ ಫೋನ್ ರಿಪೇರಿ. ಹೌದು, ಮೇನ್ ಕತೆ ಏನಂತಂದರೆ ಮೇನ್ ಮೇನ್ ಸರ್ವಿಸ್ ಸೆಂಟರ್ಗಳು ಎಲ್ಲ ಕಡೆ ಅವೈಲೇಬಲ್ ಇರೋದಿಲ್ಲ. ಅಷ್ಟೇ ಅಲ್ಲದೆ ಚಿಕ್ಕ ಪುಟ್ಟ ರಿಪೇರ್ಗೆಲ್ಲ ಸರ್ವಿಸ್ ಸೆಂಟರ್ಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಜನ ಏನು ಮಾಡ್ತಾರೆ ಅಂದರೆ, ಸುತ್ತಮುತ್ತಲು ಹತ್ತಿರದಲ್ಲಿ ಎಲ್ಲಿ ಮೊಬೈಲ್ ರಿಪೇರ್ ಸರ್ವಿಸ್ ಸೆಂಟರ್ ಇದೆ ಅಲ್ಲಿ ಹೋಗ್ಬಿಟ್ಟು ಸರ್ವಿಸಸ್ನ ಮಾಡ್ಕೊತಾರೆ. ಓಕೆ, ಅಷ್ಟೇ ಅಲ್ಲದೆ ಮೊಬೈಲ್ ರಿಪೇರ್ ಸೆಂಟರ್ ಜೊತೆ ನೀವು ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಅಸೆಸರೀಸನ್ನು ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಖಾಲಿ ಮೊಬೈಲ್ ರಿಪೇರ್ ಒಂದೇ ಅಲ್ಲ, ಜೊತೆಲಿ ಬಂದವರಿಗೆ ಏನೋ ಇಯರ್ಫೋನ್ ಬೇಕು, ಯಾವುದು ಕನೆಕ್ಟರ್ ಬೇಕು, ಚಾರ್ಜರ್ ಬೇಕು, ಕೇಸ್ಗಳು ಬೇಕು, ಸ್ಪೀಕರ್ಗಳು ಬೇಕು. ಸೊ ಇವೆಲ್ಲದಕ್ಕೂ ಇದ್ರ ಜೊತೆಯಲ್ಲಿ ನೀವೊಂದು ಅಸೆಸರೀಸ್ ಹಾಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮೆಮೊರಿ ಕಾರ್ಡ್ಗಳು, ಪೆನ್ ಡ್ರೈವ್ಗಳು, ಇದನ್ನು ಹೇಳೋದು ಕೂಡ ನಾನು ಮರ್ತಿದ್ದೆ. ಓಕೆ, ಅಷ್ಟೇ ಅಲ್ಲದೆ ಈ ಬಿಸ್ನೆಸ್ಸಲ್ಲಿ ಇರುವಂಥ ಲಾಭದ ವಿಚಾರ. ಹೌದು ಸ್ನೇಹಿತರೆ, ಇಲ್ಲಿ ನಿಮಗೆ 100% ಲಾಭ ಸಿಗುತ್ತೆ. ಹೌದು, ಬೇರೆ ಎಲ್ಲ ಬಿಸ್ನೆಸ್ಸಲ್ಲಿ ಲಾಭ ಹೇಗೆ ಫ್ಲಕ್ಚುಯೇಟ್ ಆಗ್ಬೋದು, ಆದರೆ ಮೊಬೈಲ್ ಸರ್ವಿಸಸ್ಸಲ್ಲಿ ಡೆಫಿನೆಟ್ಲಿ ನಿಮಗೆ 100% ಲಾಭ ಇದೆ. ಇದನ್ನು ನಾನು ಹೆಚ್ಚು ಲಾಭದ ಸೆಕ್ಷನ್ ಬಂದಾಗ ಹೇಳ್ತೀನಿ ಸ್ನೇಹಿತರೆ. ಸೊ ಇವೆಲ್ಲವನ್ನು ಮಾಡೋದಾದರೆ ಹೇಗೆ ಮಾಡುವಂಥದ್ದು ಸ್ನೇಹಿತರೆ? ಮೊದಲನೇದಾಗಿ ಮಾಡಬೇಕಾದ್ರು ಮೊಬೈಲ್ ಫೋನ್ ರಿಪೇರ್ ಕೋರ್ಸನ್ನು ಕಲಿಯುವಂಥದ್ದು. ಮೊಬೈಲ್ ಫೋನನ್ನು ರಿಪೇರ್ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂಥ ನಾಲೆಜ್ ಅದು ನಿಮಗಿರಬೇಕಾಗುತ್ತೆ, ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ರೀತಿ ಕೋರ್ಸನ್ನು ಆಫರ್ ಮಾಡ್ತವೆ. ಆದರೆ ನಾನು ನಿಮಗೆ ಕೋರ್ಸ್ಗೆ ಹೋಗಿ ಅಂತೆಲ್ಲ ಹೇಳಲ್ಲ, ಯಾಕಂತಂದರೆ ಎಲ್ಲರೂ ಒಂದು ಜಾಬ್ ಮಾಡಬೇಕು. ನೀವು ಮೊಬೈಲ್ ರಿಪೇರ್ ಸರ್ವಿಸ್ ಸೆಂಟ್ರಲಿಸ್ ಜಾಬ್ ಮಾಡಬೇಕಂದ್ರೆ ಕೋರ್ಸ್ಗೆ ಸೇರ್ಕೊಳ್ಳಿ. ಆದರೆ ನೀವೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ, ಮೊಬೈಲ್ ರಿಪೇರ್ ನೀವು ಮಾಡ್ಬೇಕಂತಿದ್ರೆ, ಅಂದರೆ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ಯೂಟ್ಯೂಬ್ನ ಮೂಲಕ ಅನೇಕ ಕೋರ್ಸ್ಗಳಿದೆ, ಈವನ್ ಕನ್ನಡದಲ್ಲೂ ಕೂಡ, ಎಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಿಮಗೆ ಮೊಬೈಲ್ ರಿಪೇರ್ ಕೋರ್ಸ್ಗಳಿದೆ, ಅದನ್ನು ಕಲಿಬೋದು. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ತುಂಬ ರೀತಿಯ ಬೇರೆ ಬೇರೆ ಕೋರ್ಸ್ಗಳು ನಿಮಗೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಓಕೆ, ಇದು ನಂಬರ್ ಒನ್. ನಂಬರ್ ಟು ಬಂದ್ಬಿಟ್ಟು ನಿಮ್ಮ ಪರಿಚಯದ ಫ್ರೆಂಡ್ಸ್ ಅಥವಾ ಯಾರು ಗೊತ್ತಿರುವಂತಹ ಮೊಬೈಲ್ ರಿಪೇರ್ ಸೆಂಟರಲ್ಲಿ ಒಂದು ವಾರನೋ ಒಂದು ಎರಡು ವಾರನೋ ಕೆಲಸ ಮಾಡಿ, ಡೆಫಿನೆಟ್ಲಾಗಿ ನಿಮಗೆ ಈಸಿಯಾಗಿ ಮೊಬೈಲ್ ರಿಪೇರ್ ಮಾಡೋದು ಹೇಗೆ ಅನ್ನುವ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಸ್ನೇಹಿತರೆ. ನೀವು ಮೊಬೈಲ್ ಯೂಟ್ಯೂಬ್ ನೋಡಿ ಕಲ್ತಿರೂ ಕೂಡ ಡೆಫಿನೆಟ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಸೊ ಇದು ನಂಬರ್ ಒನ್, ಕಲಿಬೇಕಾದದ್ದು. ಹೊರಗಡೆ ನೀವು ಆ್ಯಕ್ಚುಲಿ ಇನ್ಸ್ಟಿಟ್ಯೂಟಲ್ಲಿ ಕಲಿಬೇಕಂತಂದ್ರೆ ಡೆಫಿನೆಟ್ಲಿ ಚಾರ್ಜಸ್ ಮಾಡ್ತಾರೆ, ಮಿನಿಮಮ್ 10,000 ರುಪೀಸ್ ಆದರೂ ಚಾರ್ಜಸ್ ಮಾಡೇ ಮಾಡ್ತಾರೆ. ಜೊತೆಯಲ್ಲಿ ಟೈಮ್ ಡ್ಯೂರೇಷನ್ ಹತ್ತತ್ರ 2 ತಿಂಗಳಿಂದ 3 ತಿಂಗಳ ಡ್ಯೂರೇಷನ್ಸ್ ಇರುತ್ತೆ ಕೋರ್ಸ್ಗಳಿಗೆ. ಓಕೆ, ಸೊ ಅದನ್ನು ಕೂಡ ಮಾಡ್ಬೋದು. ಪ್ರೊಫೆಷನಲ್ ಕಲ್ತ್ಬಿಟ್ಟು ಪ್ರೊಫೆಷನಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು, ಇಲ್ಲ ಇಮಿಡಿಯೇಟ್ಲಿ ಮಾಡ್ಬೇಕಂದ್ರೆ ಅಷ್ಟೊಂದು ವೇಟ್ ಮಾಡೋಕ್ಕಾಗತ್ತೆ, ಆಗಲ್ಲ ತಾನೇ. ಸೊ ಅದರಿಂದ ಹೇಳ್ತಿರೋದು, ಯೂಟ್ಯೂಬ್ ಮತ್ತೆ ಗೊತ್ತಿರೋ ಅಂಗಡಿಗಳಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋದ್ರ ಮೂಲಕ ಕೂಡ ನೀವು ಈ ಸರ್ವಿಸಸ್ನ ತಿಳ್ಕೊಬೋದು ಸ್ನೇಹಿತರೆ. ಓಕೆ, ಇದು ನಂಬರ್ ಒನ್. ನಂಬರ್ ಟು ಬರುವಂಥದ್ದು ಶಾಪ್. ಹೌದು ಸ್ನೇಹಿತರೆ, ಮೊಬೈಲ್ ರಿಪೇರ್ ಸರ್ವಿಸ್ ಸೆಂಟರ್ ಜೊತೆಯಲ್ಲಿ ಅಸೆಸರೀಸ್ಗೆ ನಿಮಗೆ ದೊಡ್ಡ ಬಿಗ್ ಶಾಪ್ ಬೇಕಂತಿಲ್ಲ, ಚಿಕ್ಕದಾಗಿರುವಂಥ ಶಾಪ್ ಇದ್ರೂ ಸಾಕು. ಈವನ್ ಸ್ಟೇರ್ ಕೇಸ್ ಕೆಳಗಡೆ ಎಕ್ಸ್ಟ್ರಾ ರೂಮ್ಸ್ ಇರುತ್ತೆ ಗೊತ್ತಾ, ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಅಷ್ಟು ಚಿಕ್ಕ ರೂಮಲ್ಲೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಜೊತೆಯಲ್ಲಿ ಅಸೆಸರೀಸ್ ಹಾಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ. ಸೊ ಹಾಗಾದರೆ ಬಂಡವಾಳ ಎಷ್ಟು ಬೇಕು? ಶಾಪ್ನ ಅಡ್ವಾನ್ಸ್ ಮತ್ತು ರೆಂಟನ್ನು ನಾನು ಕನ್ಸಿಡರ್ ಮಾಡ್ತಾಯಿಲ್ಲ, ಯಾಕಂದರೆ ನೀವು ನಿಮಗೆ ತಕ್ಕಾದಂಥ ಎಷ್ಟು ದೊಡ್ಡದು ಮಾಡ್ತೀರಾ, ಚಿಕ್ಕದು ಮಾಡ್ತೀರಾ, ಅದಕ್ಕೆ ತಕ್ಕಾದಂಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇಕಾಗಿರುವಂಥದ್ದು ಅಸೆಸರೀಸ್. ಬೆಂಗಳೂರಿನ SP ರೋಡ್ ಇದೆಯಲ್ಲ, ಅಲ್ಲಿ ಬನ್ನಿ. ನೀವು ಎಲ್ಲೇ ಇರಿ, ಒಂದು ರೌಂಡ್ ಬಂದುಬಿಟ್ಟು ಇಲ್ಲಿ ಅಸೆಸರೀಸನ್ನು ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಒಂದೆರಡು ಮೂರು ಲಿಂಕ್ ಹಾಕಿರ್ತೀನಿ, ಬೇರೆ ಬೇರೆ ಕಡೆಗಳಲ್ಲಿ ಶಾಪ್ಗಳಿದೆ. ಸೊ ಅದ್ರ ಲಿಂಕ್ಗಳನ್ನು ಕೂಡ ಹಾಕಿರ್ತೀನಿ, ನ್ಯಾಷನಲ್ ಮಾರ್ಕೆಟು. ಸೊ ಬೇರೆ ಬೇರೆ ಮಾರ್ಕೆಟ್ಗಳಿದೆ, ಸೊ ಅಲ್ಲೂ ಕೂಡ ತುಂಬ ನಿಮಗೆ ಇದು ಮೊಬೈಲ್ ಅಸೆಸರೀಸು, ಮೊಬೈಲ್ದು ಕಾಂಪೋನೆಂಟ್ಗಳು ತುಂಬ ಸಿಗ್ತವೆ ಸ್ನೇಹಿತರೆ. ಸೊ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು, ಅತಿ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಗುತ್ತೆ. ಈ ರೀತಿ ಅಸೆಸರೀಸ್ಗಳು ನಿಮಗೆ ಅರೌಂಡ್ 5,000 ರಿಂದ 10,000 ರೂಪಾಯಿ ಅಸೆಸರೀಸ್ಗಳನ್ನು ನೀವು ತೊಗೊಂಬರ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದು ಅಸೆಸರೀಸ್ ಆಯಿತು. ತುಂಬ ತುಂಬ ಹೆವಿ ತರಬೇಕು, 20,000 30,000 ರೂಪಾಯಿ ತರಬೇಕಂತಿಲ್ಲ, ಮಿನಿಮಮ್ ಅಸೆಸರೀಸ್ ತೊಗೊಂಬನ್ನಿ, 5,000 ರಿಂದ 10,000 ರೂಪಾಯಿ ಸಾಕು. ಜೊತೆಯಲ್ಲಿ ಮಾಡುವಂಥದ್ದು ಶೆಲ್ಫ್, ಅಲ್ಯೂಮಿನಿಯಂ ಕ್ಲಿಪ್ ಆನ್ ಗ್ಲಾಸ್ ಶೆಲ್ಫ್ಗಳನ್ನು ಮಾಡಿ. ಇದು ಕೇವಲ ನಿಮಗೆ 1,000 ರಿಂದ 2,000 ರೂಪಾಯಿಯಲ್ಲಿ ಹೋಲ್ ಅಂಗಡಿಗೆ ನೀವು ಶೆಲ್ಫ್ಗಳನ್ನು ಮಾಡಿಬಿಡ್ಬೋದು. ಸೊ ಇಷ್ಟೇ ಸಾಕು. ಜೊತೆಲಿ ಬೇಕಂತ ಒಂದು ಕೌಂಟರ್, ಕೌಂಟ್ರಿಗೆ ನಿಮಗೆ 1,000 ರಿಂದ 1,500 ರೂಪಾಯಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಆದ ಕೌಂಟರ್ ಇದ್ರೂ ಸಾಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬೇಕಾಗಿರುವಂಥದ್ದು ಮೊಬೈಲ್ ರಿಪೇರ್ ಕಿಟ್. ಹೌದು ಸ್ನೇಹಿತರೆ, ಮೊಬೈಲ್ ರಿಪೇರ್ ಬೇಸಿಕ್ ಕಿಟ್ಗಳು ಕೂಡ ನಿಮಗೆ ಅರೌಂಡ್ ಟೋಟಲ್ ಆಗಿ ಎಲ್ಲಾನು ಗ್ಯಾದರ್
ರಿಪೇರ್ ಕಿಟ್ಗೆ ಖರ್ಚು ಮಾಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಮೊಬೈಲ್ ಸ್ಕ್ರೀನ್ ರಿಪೇರ್ದೊಂದು ದೊಡ್ಡದೊಂದು ಯೂನಿಟ್ ಬರುತ್ತೆ, ಅದು ತುಂಬ ಕಾಸ್ಟ್ಲಿ ಆಗುತ್ತೆ, 30,000 ರಿಂದ 50,000 ರೂಪಾಯಿವರೆಗೆ ಆಗುತ್ತೆ. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಬೇಕಾಗಿಲ್ಲ ನಿಮಗೆ, ಇದನ್ನು ಬೇರೆ ಕಡೆಯಿಂದ ಮಾಡಿಸ್ಕೊಂಬರ್ಬೋದು. ಸೊ ಇದು ಬೇಕಾದ್ರೆ ನೀವು ಫ್ಯೂಚರಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಸೊ ಓವರಾಲ್ ಆಗಿ ಹೇಳಬೇಕಂತಂದರೆ ಕೇವಲ 10,000 ಒಳಗಡೆ ನೀವು ನಿಮ್ಮ ಬಂಡವಾಳದ ಮೂಲಕ ನಿಮ್ಮ ಮೊಬೈಲ್ ರಿಪೇರ್ ಸರ್ವಿಸ್ ಸೆಂಟರನ್ನು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಲೈಸೆನ್ಸ್ನ ವಿಚಾರಕ್ಕೆ ಬಂದರೆ ಒಂದು ಶಾಪ್ ಲೈಸೆನ್ಸ್ ಸಾಕು, 1,000 ರಿಂದ 2,000 ರೂಪಾಯಿ ಆಗುತ್ತೆ. ಅದು ಸ್ಟಾರ್ಟಿಂಗಲ್ಲೇ ಬೇಕಾಗಲ್ಲ, ಅವರೇ ಬರ್ತಾರೆ ಶಾಪ್ ಲೈಸೆನ್ಸ್ ಮಾಡಿಸಿ ಅಂತ ಕೇಳ್ಕೊಂಬರ್ತಾರೆ. ಸೊ ಅವಾಗ ಅವ್ರ ಹತ್ರನೇ ಮಾಡಿಸ್ಕೊಂಡು. ಕೊನೆಯದಾಗಿ ಬರುವಂಥದ್ದು ಲಾಭದ ವಿಚಾರ. ನಾನು ಮುಂಚೆ ಹೇಳಿದಾಗ 100% ಲಾಭವಿದೆ, ಆದರೆ ನೆನಪಲ್ಲಿಟ್ಕೊಳ್ಳಿ, ಎಲ್ಲಿ ಲಾಭ ಇಷ್ಟೊಂದು ಲಾಭ ಇದೆ ಅಂದಮೇಲೆ ಸ್ವಲ್ಪ ರಿಸ್ಕ್ ಕೂಡ. ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ರಿಪೇರ್ ಮಾಡಬೇಕಾದ್ರೆ ಅತಿ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಒಂದು ವೇಳೆ ಏನು ಕಾಂಪೋನೆಂಟ್ ಹಾಳಾಯಿತು, ಡಿಸ್ಪ್ಲೇ ಪ್ರಾಬ್ಲಮ್ ಆಯಿತು, ಸೊ ಪ್ರತಿಯೊಂದನ್ನು ನೀವು ನಿಮ್ಮ ಕೈಯಾರೆ ಬರೆಸಬೇಕಾಗತ್ತೆ. ಆದ್ದರಿಂದ ಕರೆಕ್ಟಾಗಿ ತಿಳ್ಕೊಂಡು ಕೆಲಸ ಮಾಡೋದು, ಎಕ್ಸ್ಪೀರಿಯನ್ಸ್ ತೊಗೊಂಡು ಈ ಥರ ಸೆಂಟರ್ ಸರ್ವ್ ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾದರೆ ಲಾಭ ಎಷ್ಟು ಸಿಗ್ಬೋದು ಸ್ನೇಹಿತರೆ? ಲಾಭ ಬಂದುಬಿಟ್ಟು ನಾನು ಮುಂಚೆ ಹೇಳಿದ 100% ಹೇಳ್ದಲ್ಲ, ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, ಒಂದು ಸ್ಕ್ರೀನ್ ರಿಪ್ಲೇಸ್ ಮಾಡಬೇಕು. ಯಾವುದೇ ಈಗಂತೂ ಎಲ್ಲ ಫೋನ್ ಆಲ್ಮೋಸ್ಟ್ ಒಡೆದೋಗಿ ಹೋಗುತ್ತೆ. ಈ ನೀವು ನೋಡ್ತಾ ಇರೋ ಫೋನು ಆ್ಯಕ್ಚುಲಿ ಒಡೆದೋಗಿರ್ಬೋದು. ಓಕೆ, ಸೊ ಈ ಸ್ಕ್ರೀನ್ಗಳು ನೀವು ತೊಗೊಂಡೋದ್ರೆ 2,000 ರಿಂದ 3,000 ರೂಪಾಯಿ ಹೇಳ್ತಾರೆ ಸ್ನೇಹಿತರೆ. ಬೇಸಿಕ್ ಫೋನ್ಗಳು ಏನು 10,000 ರಿಂದ 15,000 ರೂಪಾಯಿ ಫೋನ್ಗಳಿರ್ತವೆ. ಅದು ಸ್ಕ್ರೀನು ಇನ್ನು ಜಾಸ್ತಿ ಆಗ್ತದಂಗೆ ಸ್ಕ್ರೀನ್ ಬೆಲೆ ಜಾಸ್ತಿ ಆಗ್ತೋಗುತ್ತೆ. ಸೊ ಏನು 2,000 ರಿಂದ 3,000 ರೂಪಾಯಿ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಹೇಳ್ತಾರೆ. ಇದರ ಬೆಲೆ ಕೇವಲ 1,000 ರಿಂದ 1,100 ರೂಪಾಯಿ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ನೀವೇ ನೋಡ್ಬೋದು ಡಬಲ್ ರೇಟನ್ನು ಚಾರ್ಜ್ ಮಾಡ್ತಾ ಇರ್ತಾರೆ. ಜೊತೆಯಲ್ಲಿ ಸ್ಪೀಕರ್ಗಳು, ಇಯರ್ ಪೀಸ್ ಇವೆಲ್ಲವೂ ಕೂಡ ನಿಮಗೆ ಅತಿ ಕಮ್ಮಿ ರೇಟಲ್ಲಿ ಸಿಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಒಂದು ಇಯರ್ ಪೀಸೇ ಹೋಯಿತು, ಸ್ಪೀಕರ್ ಹೋಯಿತು ಅಂದರೂ ಕೂಡ ನಿಮಗೆ ಮಿನಿಮಮ್ 400 ರಿಂದ 500 ರೂಪಾಯಿ ಚಾರ್ಜ್ ಮಾಡೋದಾಗುತ್ತೆ. ಆದರೆ ಇದೇ ಇಯರ್ ಪೀಸ್ಗಳು ಏನು ಹೋಲ್ಸೇಲ್ ಇದರಲ್ಲಿ ತೊಗೊಂಬರಕ್ಕೆ ಹೋಗ್ತಿಲ್ಲ, ಅವಾಗ ನಿಮಗೆ 150 ರಿಂದ 200 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಕಮ್ಮಿನೇ ಸಿಗುತ್ತೆ. ಸೊ ನೀವೇ ಯೋಚನೆ ಮಾಡಬಹುದು ಎಷ್ಟೊಂದು ಲಾಭ ಇದರಲ್ಲಿ ಇದೆ ಅಂತ ಸ್ನೇಹಿತರೆ. ಸಾಫ್ಟ್ವೇರ್ನ ವಿಚಾರಕ್ಕೆ ಬಂದರೆ ವೈರಸ್ ರಿಮೂವ್ ಮಾಡ್ಕೊಡುವಂಥದ್ದು, ಫ್ಲ್ಯಾಶ್ ಮಾಡ್ಕೊಡುವಂಥದ್ದು, ಸೊ ಇವೆಲ್ಲದಕ್ಕೆ ನಿಮಗೆ ಏನು ಖರ್ಚೇ ಆಗಲ್ಲ, 0 ಖರ್ಚಾಗುವಂಥದ್ದು, ಇದಕ್ಕೂ ಕೂಡ ನಿಮಗೆ 100 ರಿಂದ 200 ರೂಪಾಯಿ ಇಸ್ಕೊಳ್ಳಲಾಗುತ್ತೆ ಸ್ನೇಹಿತರೆ. ಇನ್ನು ಇಯರ್ಫೋನ್ ಜಾಕು, ಚಾರ್ಜಿಂಗ್ ಪೋರ್ಟ್, ಸಿಮ್ ಟ್ರೇ, ಸೊ ಇವುಗಳು ಕೂಡ ತುಂಬ 20 ರುಪೀಸ್ 30 ರುಪೀಸ್ 50 ರುಪೀಸ್ ಒಳಗಡೆ ಇರುತ್ತೆ ಸ್ನೇಹಿತರೆ. ಇದನ್ನು ಕೂಡ ನಿಮಗೆ ಚೇಂಜ್ ಮಾಡಬೇಕಂದ್ರೆ 200-300 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಹೇಳುವಂಥದ್ದು, ಸೊ ಈ ಬಿಸ್ನೆಸ್ಸಲ್ಲಿ ನಿಮಗೆ 100% ಮಾರ್ಜಿನ್ ಗ್ಯಾರಂಟಿ ಸ್ನೇಹಿತರೆ. ನೋಡಿದ್ರಲ್ಲ, ಒಂದು ಉತ್ತಮವಾದ ಬಿಸ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇದೆ, ಯಾರ್ಯಾರು ಮೊಬೈಲ್ ರಿಪೇರ್ ಬಗ್ಗೆ ತುಂಬ ಇಂಟ್ರೆಸ್ಟೆಡ್ ಇದ್ದೀರಾ, ದಯವಿಟ್ಟು ಎಕ್ಸ್ಪೀರಿಯನ್ಸನ್ನು ತೊಗೊಳ್ಳಿ. 1 ತಿಂಗಳ 2 ತಿಂಗಳ 4 ಅಂಗಡಿಗಳ ಜೊತೆ ಕೆಲಸ ಮಾಡಿ, ಸೊ ವೀಡಿಯೋಸ್ಗಳನ್ನು ನೋಡಿ. ಡೆಫಿನೆಟ್ಲಿ ಯೂಟ್ಯೂಬಲ್ಲಿ ಸೂಪರ್ ಕೋರ್ಸಸ್ಗಳಿದೆ, ಎಲ್ಲ ಲಿಂಕ್ ಹಾಕಿರುತ್ತೆ ನಾನು ಆ್ಯಕ್ಚುಲಿ. ಸೊ ಅವುಗಳನ್ನು ನೋಡಿ ತಿಳ್ಕೊಂಡು ಈ ಥರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಆದರೆ ನೆನಪಲ್ಲಿರಲಿ, ಇದ್ರ ಜೊತೆಯಲ್ಲಿ ಅಸೆಸರಿಸ್ ಹಾಕೋದನ್ನು ಮಾತ್ರ ಮರಿಬಿಡಿ ಸ್ನೇಹಿತರೆ. ಜೊತೆಯಲ್ಲಿ ನೀವು ಮೊಬೈಲ್ ರೀಚಾರ್ಜ್, ಡಿಟೇಟ್ ರೀಚಾರ್ಜ್ ಇದನ್ನು ಕೂಡ ಇದ್ರ ಜೊತೆಯಲ್ಲಿ ಮಾಡ್ಬೋದು ಸ್ನೇಹಿತರೆ, ಹೆಚ್ಚಿನ ಲಾಭಕ್ಕಾಗಿ ಸ್ನೇಹಿತರೆ. ಸೊ ಹಾಗೆ ಇಂಥ ಬಿಸ್ನೆಸ್ಗಳು ಕೇವಲ ಸಿಟೀಸ್ಗಳಲ್ಲೇ ಅಲ್ಲ, ಚಿಕ್ಕಪುಟ್ಟ ಊರುಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ಇವಾಗ ಚೆನ್ನಾಗಿ ನಡೀತಾ ಇದೆ ಸ್ನೇಹಿತರೆ. ಆದ್ದರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಯೋಚನೆ ಇಲ್ಲ, ನಿಮಗೆ ಮನಸ್ಸಿದ್ರೆ ಮಾಡಿ ಸ್ನೇಹಿತರೆ, ಜೀವನದಲ್ಲಿ ಮುಂದೆ ಬನ್ನಿ ಸ್ನೇಹಿತರೆ. ಸೊ ಇಂಥ ಒಂದು ಉತ್ತಮವಾದ ವಿಡಿಯೋ ತಂದಿಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.